ಸೊ ಗೈಸ್ ಸ್ಟಾಪ್ ಮಾಡಿದ್ದೀವಿ ಇಲ್ಲೇ ಒಂದು ಶೂರ್ ಮುಂದೆ ಬಂದ್ಬಿಟ್ಟು ಮತ್ತೊಂದು ಸ್ಟಾಪು ನಮ್ಮ ಗಾಡಿಗಳನ್ನ ನಿಲ್ಸಿದ್ದೀವಿ ಸ್ಟಾಪ್ ಹಾಕೋಣ ಹೊಟ್ಬಿಡೋಣ ಗುರು ಏನಾಯ್ತು ಗುರು ಗಾಡಿಗೆ ಓಕೆ ಸೊ ಗೈಸ್ ಬನ್ನಿ ಲೆಟಸ್ ಗೋ ಅಂದ್ರೆ ಮ್ಯಾಂಡೇಟ್ರಿ ಟಿ ಬ್ರೇಕು ಬಾಯ್ಸ್ ಇದ್ದಾಗ ಹಂಗೆ ಯೋಚನೆ ಮಾಡಿದ್ರೆ ಸುಮಾರು ದಿನಗಳೇ ಹೋಗ್ಬಿಟ್ಟಿತ್ತು ಈ ಥರ ಫುಲ್ಲಿ ಗೇರ್ಡಪ್ ಆಗಿ ರೈಡ್ ಮಾಡಿ ಮಿಸ್ ಮಾಡ್ಕೋತೀರಿ ಒಂದು ನೆಮ್ಮದಿ ಅದೇನೋ ಒಂದು ಫೀಲು ಸಾವಿರ ಟೆನ್ಷನ್ ಇದೆ ತಲೆಯಲ್ಲಿ ಓಕೆನಾ ತಮಾಷೆ ಇಲ್ಲ ಸಾವಿರ ಪ್ರಾಬ್ಲಮ್ಸ್ ಇದೆ ಜೀವನದಲ್ಲಿ ಬಟ್ ಈ ಥರ ಗಾಡಿ ಎತ್ಕೊಂಡು ಹೊರಟ್ವಿ ಅಂದರೆ ಅದೊಂದು ಬ್ರೇಕ್ ಸಿಕ್ಕಂಗೆ ಅದರೆಲ್ಲ ಅದರಿಂದ ಅದ್ರ ಪಾಡಿಗೆ ನಡೀತಾ ಇರುತ್ತೆ ಬಟ್ ಒಂದು ಬ್ರೇಕ್ ಖಂಡಿತ ಸಿಕ್ಕದಂಗೆ ಸೊ ಒಂದು ಖುಷಿ ಒಂದು ಸಮಾಧಾನ ಸೊ ಗೈಸ್ ಸ್ಟಾಪ್ ಮಾಡಿದ್ದೀವಿ ಇಲ್ಲೇ ಒಂದು ಶೂರ್ ಮುಂದೆ ಬಂದುಬಿಟ್ಟು ಬರೀ ಫೋಟೋಗೋಸ್ಕರನೇ ಸ್ಟಾಪ್ ಮಾಡಿದ್ದು ಸರಿ ನಾನೊಂದು ಫೋಟೋ ತೆಗಿತೀನಿ ಸೊ ಇನ್ಸ್ಟಾಗ್ರಾಮ್ಗೆ ಒಂದು ಸ್ಟೋರಿ ಹಾಕೋಣ ರೀಲ್ ಮಾಡ್ಯಾರ ಮುಂದೆ ಇರ್ತೀನಿ ಬನ್ನಿ ಸೊ ಒಂದೊಳ್ಳೆ ರೀಲ್ ಮಾಡ್ಕೊಂಡ್ವಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಗೈಸ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಬೇಜಾನ್ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ ಸೊ ಅದರಲ್ಲಿ ಇದೊಂಥರ ಚೆನ್ನಾಗಿ ಬಂತೀರಿ ರೀಲು ಫಸ್ಟ್ ಟೈಮ್ ಹತ್ರ ಒಂದು ಟ್ರೈ ಮಾಡಿತ್ತು ಚೆನ್ನಾಗಿತ್ತು ಸೊ ಲೆಟ್ಸ್ ಗೋ ಇವಾಗ ನೆಕ್ಸ್ಟ್ ಇನ್ನೊಂದು ಸ್ಟಾಪ್ ಇದೆ ಇಲ್ಲೇ ಕುಣಿಗಲ್ ಹತ್ರ ಫ್ರೆಂಡ್ ಬರ್ತಾರಂತೆ ಏನು ಹೇಳಿ ಹಿಂಗೆ ಸ್ಟಾಪ್ ಹಾಕ್ಕೊಂಡು ಹೋದ್ರೆ ನಾವು ಹಾ ತಂಪಾಗಿದೆ ಗುರು ನೋಡಿ ಹೆಂಗೆ ಏನು ಸಖತ್ತಾಗಿ ಕಾಣ್ತಾ ಇದೆ ಇದೆಲ್ಲ ಬಿಗಿನಿಂಗು ಲಿಟ್ರಲಿ ಬಿಗಿನಿಂಗು ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್ ಪಿಕ್ಚರ್ ಅಭಿ ಬಾಕಿ ಹೇ ಬರೀ ಟ್ರೇಲರು ಸೊ ಗೈಸ್ ಮತ್ತೊಂದು ಸ್ಟಾಪು ನಮ್ಮ ಗಾಡಿಗಳನ್ನ ನಿಲ್ಸಿದ್ದೀವಿ ಆ್ಯಂಡ್ ಈ ಸರಿ ಸ್ಟಾಪಲ್ಲಿ ಏನೋ ಪಲ್ಪಿ ಆರೆಂಜ್ ಕುಡಿತಾ ಇದ್ದೀವಿ ನಾನು ಮತ್ತೆ ಲೊಕೇಶ್ ಬ್ರೋ ಬರ್ತೀರ ಬರೋದಾಗಲೇ ಫ್ರೆಜ್ ಇವ್ರನ್ನ ಮೀಟ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ದು ಮಾತಾಡ್ಕೊಂಡು ಒಂದು ಎರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಆಮೇಲೆ ಪಯಣ ಮುಂದುವರ್ಸ್ತೀವಿ ಇನ್ನೂ ಕುಣಿಗಲ್ಗೆ ಹೋಗಿಲ್ಲ ಬರೀ ರೀಲ್ಸ್ ಅದು ಇದು ಅಂತ ಸ್ಟಾಪ್ ಮೇಲೆ ಸ್ಟಾಪ್ ಹಾಕೊಂಡೇ ಕೂತ್ಕೊಂಡಿದ್ದೀವಿ ಮೋಸ್ಟ್ಲಿ ಹೋಗೋಷ್ಟೊತ್ತಿಗೆ ಒಂದು 8 ಗಂಟೆ 9 ಗಂಟೆ ಆಗುತ್ತೆ ಆ್ಯಂಡ್ ಡೆಸ್ಟಿನೇಷನ್ ಯಾವುದು ಅಂತ ಹೇಳಿದೆ ನಾನು ಹೋಗ್ತಾ ಅಂತ ಹೇಳ್ತೀನಿ ಅದು ಸ್ಟಾಪ್ಗಳು ಹಾಕ್ಕೊಂಡು ಅದ್ರಲ್ಲಿ ಮಾತಾಡಿಕೊಂಡು ಟೈಮ್ ಸಿಕ್ಕಾಬಟ್ಟೆ ಹಿಡಿದ್ಬಿಡ್ತು ಕುಣಿಗಲ್ಗೆ ಇಲ್ಲಿಂದ ಲೆಫ್ಟು ಹಾಸನ 120 ಆಲ್ಮೋಸ್ಟ್ ಇನ್ನೂ 120 ಕಿಲೋಮೀಟ್ರ್ ಇದೆ ಬಿಕಾಸ್ ಇವತ್ತಿನ ಡೆಸ್ಟಿನೇಷನ್ ನಮ್ಮದು ನಮ್ಮ ತೋಟದ ಮನೆ ಸ್ಟೇ ಆಗಿ ನೈಟು ಆರಾಮಾಗಿ ನಿದ್ದೆ ಮಾಡ್ಬಿಟ್ಟು ನಾಳೆ ಫ್ರೆಶ್ ಆಗಿ ನೆಕ್ಸ್ಟ್ ಪಯಣ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ನಮ್ಮ ತೋಟದ ಮನೆ ಇಂಟೀರಿಯರ್ ಹೋಗ್ಬೇಕಲ್ಲ ಸೊ ಆಲ್ಮೋಸ್ಟ್ ಹಾಸನ್ಗೆ ಹೋಗೋ ಡಿಸ್ಟೆನ್ಸೇ ಆಗುತ್ತೆ ಸೊ 120 ಕಿಲೋಮೀಟ್ರ್ ಇದೆ ಅಂದ್ಕೊಳ್ಳಿ ಆ್ಯಂಡ್ ಇನ್ನೂ ಜಾಸ್ತಿ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಇಂಟೀರಿಯರ್ ರೋಡ್ಗಳಲ್ವಾ ಸೊ ಹೈವೇ ಅಲ್ಲ ಗುಂಡಿ ಪಂಡಿ ಅದು ಇದು ಅಂತ ಅಂದ್ಕೊಂಡು ಹಿಡಿಯುತ್ತೆ ಟೈಮ್ ಫುಲ್ಲು ಮೋಡ ಕವಿದಿರೋದಕ್ಕೆಲ್ಲ ಕಡೆ ನಮಗೆ ಸನ್ಸೆಟ್ಟೇ ಕಾಣಲಿಲ್ಲ ಆ್ಯಕ್ಚುಲಿ ಸನ್ಸೆಟ್ ಕಾಣಬೇಕಾಗಿತ್ತು ಹೋಗ್ತಾ ಇರ್ಬೇಕಾದ್ರೆ ಈ ಟೈಮಲ್ಲಿ ತುಂಬ ಒಳ್ಳೆ ವ್ಯೂ ಸಿಗುತ್ತೆ ಸನ್ಸೆಟ್ಟಿಂದು ಬಟ್ ಸಿಗಲಿಲ್ಲ ನಮಗೆ ಬ್ಯಾಡ್ ಲಕ್ ಬಟ್ ದಟ್ಸ್ ಓಕೆ ಇಂಥ ಒಳ್ಳೆ ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಇದಕ್ಕಿಂತ ಬೇಕಾ ಹೇಳಿ ಸೊ ಇನ್ನು ಐ ಥಿಂಕ್ 55 ಕಿಲೋಮೀಟರ್ ಚಂದ್ರಾಯಪಟ್ಟಣ ಸೊ ಮಿಕ್ಕಿದ್ದು ಅಲ್ಲಿಂದ ಒಳಗಡೆ ಇಂಟೀರಿಯರು ಹೋಗ್ತಾ ಇದೆ ಚೆನ್ನಾಗಿ ಇಲ್ಲಿವರೆಗೂ ಅಂತೂ ಇನ್ನೇನು ಸ್ವಲ್ಪ ಹೊತ್ತಿಗೆ ಫುಲ್ ಕತ್ಲಾಗ್ಬಿಡುತ್ತೆ ಸೊ ನೆಕ್ಸ್ಟು ಫುಟೇಜು ಇಲ್ಲ ನೆಕ್ಸ್ಟು ಕ್ಲಿಪ್ ಏನು ನೋಡ್ತೀವಿ ಫುಲ್ ಕತ್ಲಾಗಿರೋದೇ ತೋರಿಸ್ತೀನಿ ಸೊ ಅವರು ಫುಲ್ ಜೋಶಲ್ಲಿದ್ದಾರೆ ಮಧ್ಯೆ ಏನು ಮತ್ತೆ ಸ್ಟಾಪ್ ಮಾಡಲಿಲ್ಲ ಮೋಸ್ಟ್ಲಿ ಇನ್ನು ಸ್ಟಾಪ್ ಮಾಡೋದು ಡೌಟು ಆಲ್ಮೋಸ್ಟ್ ಊರ ಹತ್ರ ಎಲ್ಲರೂ ಹೋಗ್ಬಿಟ್ಟು ಸ್ಟಾಪ್ ಮಾಡ್ತೀನಿ ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ ಅಷ್ಟೇ ಏನು ಹೇಳ್ಕೊಳ್ಳೋ ಥರ ಏನು ಮಳೆ ಬರ್ತಾಯಿಲ್ಲ ಮಳೆ ಅಂತಲೂ ಅನ್ನೋಕ್ಕಾಗಲ್ಲ ಲೈಟಾಗಿದೆ ಓಕೆ ಒಂದು ಫೀಲು ಮಳೆ ಬರ್ತಿದೆ ನೀರು ಬೀಳ್ತಾ ಇದೆ ಅಂತ ಬಟ್ ಬೆಂಗಳೂರಿಂದ ಬರಬೇಕಾದ್ರೆ ಆ ಸ್ಟಾರ್ಟಿಂಗಲ್ಲಿ ಮನೆಯಿಂದ ಹೊರಡ್ಬೇಕಾದ್ರೆ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಆಲ್ಮೋಸ್ಟ್ ಸೇಮ್ ಸ್ಟಾಪ್ ಹಾಕೋದ ಹೊರಟು ಬಿಡೋದ ಇದು ಇನ್ನೊಂದು ಟೋಲ್ ಹತ್ರಕ್ಕೆ ಬಂದ್ವಿ ಕೇಳೋಣ
ಸ್ಟಾಪ್ ಹಾಕೋಣ, ಒಟ್ಬಿಡಣ, ಸ್ಟಾಪ್ ಹಾಕೋಣ, ಮುಂದೆ ಹಾಕೋಣ. ಏನೋ ಸುಮ್ಮನೆ ಹೆಂಗೆ ಒಂದು ಮಜಾ ಸ್ಟಾಪ್ ಹಾಕೋದು. ಆದರೆ ಪಬ್ಲಿಕ್ ವೆಹಿಕಲ್ಸ್, ಸರಿ ಪ್ರೈವೇಟ್ ವೆಹಿಕಲ್ಸಲ್ಲಿ ಬಂದರೆ ಅಡ್ವಾಂಟೇಜು, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದರೆ ಅವೆಲ್ಲ ಅಡ್ವಾಂಟೇಜ್ ಇಲ್ವಲ್ಲ. ಅದಕ್ಕೆ ಬಿಸಿ ಬಿಸಿಯಾಗಿ ಬಜ್ಜಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟಾಪ್ ಮಾಡೋದು ಯಾವ ಜಾಗ ಹೇಳಿ ನಾವು? ಅಲ್ಲಿಂದ ಕಾಣ್ತಾ ಇದೆಯಾ ಅಂಗಡಿ? ಸೊ ಲಾಸ್ಟ್ ಟೈಮು ಕಾರಲ್ಲಿ ಬಂದಿದ್ವಲ್ಲ, ಏನು ಟೋಲ್ ಹತ್ರ ಬಂದ್ಬಿಟ್ಟು ಮಲ್ಕೊಂಡ್ವಲ್ಲ, ಸೊ ಅದೇ ಜಾಗ. ಆ ಅಂಗಡಿ ಮುಂದೆನೇ ಮಲ್ಕೊಂಡು ಇಡೀ ರಾತ್ರಿ ಸ್ಪೆಂಡ್ ಮಾಡಿ ಬೆಳಗ್ಗೆ ಎದ್ದುಬಿಟ್ಟು ಹೋಗಿದ್ದು. ನನಗೆ ಫಸ್ಟ್ ಅಲ್ಲಿಗೆ ಫ್ಲ್ಯಾಶ್ ಆಗಲಿಲ್ಲ, ಇವ್ರು ಬಂದಾಗ ಒಬ್ಬರು ಇಲ್ಲೇ ಅಲ್ವಾ ಸ್ಟಾಪ್ ಮಾಡಿ ಲಾಸ್ಟ್ ಟೈಪ್ ಹೋದ್ರು, ಅವಲೇ ಗೊತ್ತಾಗಿದ್ದು. ಸೊ ನೆನಪುಗಳು, ಒಂದು ಮೋಸ್ಟ್ಲಿ ಹೆವಿ ನೆನಪುಗಳು ಮಾಡ್ಕೊಂಬಿಡ್ತೀವಿ ನಾವು ಈ ಹೈವೇ ಫುಲ್ಲು. ಇನ್ನೊಂದು ಜಾಗ ಇದೆ, ನನಗೂ ನೆನಪಾಗಿಲ್ಲ, ಅದು ಯಾವ ಜಾಗ ಅಂತ ಕೇಳಬೇಡಿ ನೀವು, ನಮಗೆ ಗೊತ್ತು ಅಲ್ವಾ. ಒಬ್ಬರ ಹೇಳ್ಬೋದಾ? ಬೇಡ ಬೇಡ, ಬಜ್ಜಿ ತಿಂತೀವಿ. ಬಜ್ಜಿ ಹೆಂಗಿತ್ತು? ಚಟ್ನಿ ಇನ್ನು ಚೆನ್ನಾಗಿತ್ತು ಬಜ್ಜಿ ಎಲ್ಲ. ಗುರು ಚಟ್ನಿನ ಹಸಿ ಖಾರ ಮೆಣಸಿನಕಾಯಿರಲ್ಲೇ ರುಬ್ಬಿಟ್ಬಿಟ್ಟಿದ್ರು, ಕ್ರೇಜಿ. ಇನ್ನು ಉಸಿರು ಉಸಿರು ಬಿಡಂಗೆ ಆಗ್ತದೆ. ಬಿಸಿ ಬಿಸಿ ಟೀ ಅದು ಇನ್ನೂ ಎಕ್ಸ್ಟ್ರಾ, ಬಿಸಿ ಕುಡಿದಾಗ ಹೆಂಗಾಗುತ್ತೆ ಹೇಳಿ, ಖಾರ ಇರ್ಬೇಕಾರೆ ಆಲ್ರೆಡಿ. ಸೊ ಬನ್ನಿ ಹೊರಡೋಣ. ಅಯ್ಯಪ್ಪ ಕಾಲೇ ತಾಕದೆ ಗುರು, ಎಡಿವಿ ತೊಗೊಂಬಿಡ್ಬೇಕು ಒಂದಾದ್ರೂ. ಓಕೆ ಸೊ ಬನ್ನಿ, ಅದಕ್ಕೆ ಟೈಮ್ ಇದೆ ಸದ್ಯಕ್ಕೆ, ಇದರಲ್ಲೇ ಮ್ಯಾನೇಜ್ ಮಾಡೋಣ. ಲೆಟ್ಸ್ ಗೋ. ಕಾಲ್ ಎತ್ತಾಕ ಕಷ್ಟ ಅಂತ ಎಡಿವಿ ತೊಗೊಂಡ್ರೆ ಆ ಲೆವೆಲ್ಗಿನ್ನ ಬಂದಿಲ್ಲ ನಮ್ಗೆ, ಐ ಮೀನ್ ಆ ಲೆವೆಲ್ ಇನ್ನೂ ಅಷ್ಟು ಬಂದಿಲ್ಲ ನಮಗೆ. ಬಟ್ ಎಡಿವಿ ಇರಬೇಕು ಒಂದು ಒಳ್ಳೊಳ್ಳೆ ಆಫ್ ರೋಡ್ ಮಾಡೋಕ್ಕೆ. ನಂದು ಫೋಕಸ್ ಕರೆಕ್ಟಾಗಿಲ್ಲ, ಫಾಗ್ ಲ್ಯಾಂಪ್ಸ್ದು ಚೈನ್ ಮಾಡಿಸ್ಬೇಕು. ತಡಿಯೋಣ, ಒಂದು ನಿಮಿಷ ಎಲ್ಲಿಗಣ ಬತ್ತಿದ್ಯಾ? ಮುಂದೆ ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಟ್ರಕ್ಗಳಿದ್ದಾವೆ, ಅವ್ನು ಬೇರೆ ಒಂದೇ ಕಣ್ಣಲ್ಲಿ ಬತ್ತವನೆ. ಅಂದರೆ ಎರಡು ಹೆಡ್ಲೈಟ್ ಆನ್ ಆಗಿಲ್ಲ ಆ ಕಾರ್ದು. ನಾನು ಫಸ್ಟ್ ಅದು ಗಾಡಿ ಅಂದ್ಕೊಂಡೆ, ನೋಡಿದ್ರೆ ಕಾರು ಒಂದೇ ಕಣ್ಣಲ್ಲಿ ಓಡಿಸ್ತಾವ್ರೆ. ಆಲ್ಮೋಸ್ಟು ಚನ್ನರಾಯಪಟ್ಟಣ, ಆ್ಯಕ್ಚುಲಿ ಚನ್ನರಾಯಪಟ್ಟಣ ಇಲ್ಲಿ ಲೆಫ್ಟಲ್ಲಿ, ಈ ಸೈಡು ಲೆಫ್ಟಲ್ಲಿ ಕಂಪ್ಲೀಟಾಗಿ ಚನ್ನರಾಯಪಟ್ಟಣ ಸಿಟಿ. ಸೊ ನಾವು ಬೈಪಾಸ್ ರೋಡ್ ತೊಗೊಂಡಿದ್ದೀವಿ, ಆ್ಯಂಡ್ ಇಲ್ಲಿಂದ ಅರಸೀಕೆರೆ ರೋಡ್ ತೊಗೊಬೇಕು. ಅರಸೀಕೆರೆ ರೋಡ್ಗೆ ಡಿವಿಯೇಷನ್ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ ಗುರು. ಈ ಫ್ಲೈಓವರ್ಗಳು ಮಾಡಿಬಿಟ್ಟು ಇವಾಗಲ್ಲ ಮುಂಚೆಯಿಂದನೂ ಅದೇ ಕನ್ಫ್ಯೂಷನ್ನು, ಬೆಳಕೊತ್ತಲ್ಲೂ ಗೊತ್ತಾಗಲ್ಲ ಎಷ್ಟನೇ ಫ್ಲೈಓವರಲ್ಲಿ ಡಿವಿಯೇಷನ್ ಇದೆ ಅಂತ. ಹೊಸ್ದಾಗಿ ಮಾಡಿರೋದನ್ನು ಬೋರ್ಡ್ಗಳು ಹಾಕಿಲ್ಲ ಅವರು ಯಾವ ಡಿವಿಯೇಷನು ಏನು ಅಂತ. ಸೊ ಇದು ಮೊದಲನೇ ಡಿವಿಯೇಷನ್ನು, ಮೋಸ್ಟ್ಲಿ ಇದಲ್ಲ ನೆಕ್ಸ್ಟ್ ಡಿವಿಯೇಷನ್ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಆಶಿಗೆ ಹೊಟ್ಟೆ ಹಸ್ದೈತೆ, ತೋರಿಸ್ತಾ ಇದೆ ಲೋ ಫ್ಯೂಯಲ್ ಅಂತ. ಸೊ ಮೋಸ್ಟ್ಲಿ ಇವಾಗ ಏನು ಹಾಕ್ಸಕ್ಕೆ ಹೋಗಲ್ಲ, ಸೀದಾ ಹೋಗ್ಬಿಡ್ತೀನಿ. ಹೋಗ್ಬಿಟ್ಟು ಊರು ಸೇರಿಕೊಂಡು ಅದಾದಮೇಲೆ ನಾಳೆ ರೈಡ್ನ ಸ್ಟಾರ್ಟ್ ಮಾಡಿದಾಗ ಫ್ಯೂಯಲ್ ಅಪ್ ಮಾಡ್ಸೋಣಂತೆ, ಆಶಿ ಹೊಟ್ಟೆ ತುಂಬಿಸೋಣ. ಆದರೂ ಸರಿಯಾಗಿ ಕುಡಿಯುತ್ತೆ ಗುರು, ಪ್ಯಾನಿಯರ್ಸಿದ್ರೆ. ನಾನು ಇನ್ನೂ ಇದೊಂದೇ ರೀಸನ್ಗೆ ನಾನು ಟಾಪ್ ಬಾಕ್ಸ್ ಕೂಡ ಹಾಕ್ಸಿಲ್ಲ. ಟಾಪ್ ಬಾಕ್ಸ್ ಹಾಕ್ಸಿದ್ರು ಅವಶ್ಯಕತೆ ಇದೆಯೋ ಇಲ್ವೋ, ಲುಕ್ಗೋಸ್ಕರ ಹಾಕ್ಕೊಂಡು ಓಡಾಡ್ಬಿಡ್ತೀವಿ. ಅಯ್ಯೋಯ್ಯೋಯ್ಯೋ ನಾಕ್ ಗುಂಡಿ ಮಿಸ್ ಮಾಡಿದೆ, ಈ ಫ್ಲೈಓವರ್ ಹತ್ತಬಾರ್ದಾಗಿತ್ತು, ಕೆಳಗಡೆ ಹೋಗ್ಬೇಕಾಗಿತ್ತು. ಗೊತ್ತೇ ಆಗಲ್ಲ ಯಾವ ಫ್ಲೈಓವರ್, ಎಲ್ಲ ಒಂದೇ ಥರ ಕಾಣುತ್ತೆ. ನಮ್ಮೂರಿಗೆ ಹೋಗೋ ದಾರಿ ಇರೋದು ಗೊತ್ತಾಗ್ತಾ ಇಲ್ಲ ನೋಡಿ, ಅದಕ್ಕೆ ಅವಾಗ ಅವಾಗ ಬರ್ತಾ ಇರಬೇಕು. ಯೂಟರ್ ನಡಿಬೇಕು. ಇದ್ರ ಅಜ್ಜಿ ಇಲ್ಲಿ ಎಲ್ಲ ಇದು ಗುರು, ಅಯ್ಯೋ ಗುಂಡಿ ಗುರು, ಇದು ಒಂದೂವರೆ ಅಡಿ ಕೆಳಗೈತೆ ರೋಡು. ಯಪ್ಪ ಗೊತ್ತಿಲ್ದರೆ ಇಳಿಸಿದ್ರೆ ಇಳಿ ಹೋಗ್ಬಿಡುತ್ತೆ ನೋಡ್ರಿ. ಇಲ್ಲಿ ರೋಡ್ ಎಷ್ಟು ಹೈಟಲ್ಲಿದೆ ಎದಕ್ಕೂ ಇದಕ್ಕೂ. ಸೊ ಗೈಸ್ ಹೇಳೋಕ್ಕಾಗಲ್ಲ ನಾಳೆ ಏನು ಇತ್ತ ಅಂತ. ಸೊ ಬೆಟರ್ ಇವಲ್ಲೇ ಪೆಟ್ರೋಲ್ ಹಾಕ್ಸ್ಬಿಡೋಣ, ನಮ್ಮ ಗಾಡಿ ಗೊತ್ತಲ್ಲ. ಹಣ ಫುಲ್ ಟ್ಯಾಂಕ್ ಹಾಕ್ಬಿಡಿ ಅಣ್ಣ. ಇನ್ನೂ ಅರ್ಧ ಇದೆಯಾ? ಯಾವಾಗ ಫುಲ್ ಟ್ಯಾಂಕ್ ಮಾಡಿಸಿ ಬರ್ಬೇಕಾರೆ? ಬನ್ನಿ ಬಾಯ್ಸ್ ಲೆಟ್ಸ್ ಗೋ. ನಮ್ಮ ಆಶಿ ಹೊಟ್ಟೆ ತುಂಬಿಸಾಯ್ತು, ಇವಾಗ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಇನ್ನೊಂದು ಸ್ವಲ್ಪ ದೂರ. ಏನು ಜಾಸ್ತಿ ಏನೋ, ಇನ್ನೊಂದು 6-7 ಕಿಲೋಮೀಟ್ರ್ ಅನ್ಕೊಳ್ಳಿ ಸ್ಟಾಪ್ ಮಾಡ್ಬೇಕು ನಾವು. ಸೊ ಸ್ಟಾಪ್ ಮಾಡೋಣ ಅಷ್ಟೇ. ಚೆನ್ನಾಗಿದೆ ರೈಡು. ಟೈಮ್ ಎಷ್ಟಾಗಿದೆ? 8:05 ಗಂಟೆ ಆಗಿಬಿಟ್ಟಿದೆ. ಅಂದ್ಕೊಂಡಿದ್ದಕ್ಕಿಂತ ಲೇಟಾಗೇ ಬಂದಿದ್ದೀವಿ.
ಸ್ಟಾಪ್ ಮಾಡಿರೋದು, ರೀಲ್ಸ್ ಮಾಡೋದು, ಹಸೀನಾ. ಆ್ಯಕ್ಚುಲಿ ರೀಲ್ಸ್ನೇ ಒಂದು ಎರಡು ಮೂರು ಟೇಕ್ ತೊಗೊಂಡಿದ್ದು, ಟೈಮ್ ಹಿಡಿದಿದ್ದು ಅಲ್ಲಿ ಅರ್ಧ ಗಂಟೆ ಅಲ್ಲೇ ವೇಸ್ಟ್ ಮಾಡಿಬಿಟ್ವಿ. ಇನ್ನು ಅಲ್ಲಿ ಇಲ್ಲಿ ಬ್ರೇಕು ನಮ್ಮದು ಇದ್ದೇ ಇದೆಯಲ್ಲ. ಗುರು ಏನಾಯ್ತು ಗುರು ಗಾಡಿಗೆ? ವಾಟ್ ದ ಮ್ಯಾನ್? ಈ ಥರ ಏನಾದ್ರು ಭದ್ರಾ ಟೈಗರ್ ರಿಸರ್ವ್ ಒಳಗಾದ್ರೆ ಟೋಟಲ್ ಆಫ್ ಆಗ್ಬಿಡ್ತು ಗಾಡಿ, ಸಡನ್ ಆಗಿ ಫುಲ್ ಕಂಪ್ಲೀಟ್ಲಿ ಆಫು. ಡಗ್ ಅನ್ಬಿಡ್ತು ಸಡನ್ ಆಗಿ, ಮೂವಿಂಗ್ ಅಲ್ಲಿ ಇರ್ಬೇಕಾದ್ರೆ ಆಫ್ ಆಯ್ತು. ಏನೋ ಲೋ ಫ್ಯೂಲ್ ಅಲ್ಲ, ಫುಲ್ ಟ್ಯಾಂಕ್ ಮಾಡಿಸಿದ್ದೀನಲ್ಲ, ಇಡೀ ಗಾಡಿನೇ ಆಫ್ ಆಯ್ತು. ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಆಫ್ ಆಯ್ತು. ಏನಕ್ಕೆ ಹಂಗಾಯ್ತು? ಇಲ್ಲ ಇಲ್ಲ, ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಮು, ಮೋಸ್ಟ್ಲಿ ಫ್ಯೂಸ್ ಏನಾದರೂ ಲೂಸ್ ಗೀಸ್ ಆಯ್ತೋ ಏನೋ ಗೊತ್ತಿಲ್ಲ. ಹೌಎವರ್ ಫ್ಯೂಸ್ ಇಟ್ಕೊಂಡಿದ್ದೀನಿ ನಾನು, ಬೈ ಚಾನ್ಸ್ ಏನಾದ್ರು ಹೋದ್ರು ಹಾಕೋದಕ್ಕೆ ನೋಡೋಣ. ಬರ್ತದೆ. ಹೌದಾ? ಅದೇ ಹೇಳ್ತಿರೋದು, ಬಂದಿಲ್ಲ. ಫುಲ್ ಎಲೆಕ್ಟ್ರಾನಿಕ್ ಗಾಡಿ ಇಡೀ ಆಫ್ ಆಗ್ಬಿಡ್ತು, ಓಡೋ ಮೀಟರ್ ಎಲ್ಲ ಫುಲ್ ಬ್ಲ್ಯಾಂಕು. ದೇವ್ರೆ ಕಾಪಾಡಪ್ಪ ಬಿಡಿ. ಇವತ್ತು ಪಾರ್ಟ್ನರ್ ಇದ್ದಾರೆ ಟೈಗರ್ ರಿಸರ್ವ್ ಅಲ್ಲ, ಹಂಗೆ ಆದ್ರೂ ತೊಂದರೆ ಇಲ್ಲ. ಸೊ ಎಲ್ಲೋಗ್ತಿದ್ದೀವಿ ಅಂತ ಒಂದು ಕ್ಲೂ ಸಿಕ್ಕಿದೆ ನಿಮಗೆ. ಯಾವತ್ತೂ ಈ ಥರ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಆಗಿರೋದು. ನಂಗೆ ಲಿಟ್ರಲಿ ಬ್ಲ್ಯಾಂಕ್ ಆಗಿಬಿಟ್ಟೆ ಸಡನ್ನಾಗಿ, ಏನಪ್ಪ ಇದು ಅಂತ. ನನ್ನ ಹಳೆ ಆ ಟೈಗರ್ ರಿಸರ್ವ್ ಒಳಗೆ ಹೋಗಿರೋ ವಿಡಿಯೋ ನೋಡಿದಾಗ ನೀವೆಲ್ಲರೂ ಮ್ಯಾಕ್ಸಿಮಮ್ ಬಂದಿರೋ ಕಮೆಂಟ್ಸೇ ಅವು. ಏನು ಬ್ರೋ, ಗಾಡಿ ಏನಾರು ಆಗ್ಬಿಟ್ಟಿದ್ರೆ ಏನು ಮಾಡ್ತಾಯಿದ್ರಿ, ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಏನು ಮಾಡ್ತಾಯಿದ್ರಿ, ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದ್ರೆ ಏನು ಮಾಡ್ತಾಯಿದ್ರಿ ಅಂತ ಸುಮಾರು ಕಮೆಂಟ್, ಮ್ಯಾಕ್ಸಿಮಮ್ 90% ಅವೇ ಕಮೆಂಟ್ಸ್ ಇರೋದು. ಸಡನ್ನಾಗಿ ಅದು ನೆನಪಾಗ್ಬಿಡ್ತು ನನಗೆ. ಥೂ, ಅಲ್ಲೋದಾಗ ಏನಾದ್ರು ಇವು ಹಿಂಗಾಗ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಸೋಲೋ ಹೋಗಿದ್ನಲ್ಲ, ಯಾವುದು ಬ್ಯಾಕಪ್ ಇರಲಿಲ್ಲ, ಏನು ಮಾಡ್ತೀರಾ ಅಂತ ಕಮೆಂಟ್ಗಳಿದ್ದಿದ್ದು. ಓ ಓ ಓ ಅಣ್ಣ ಪಾಚಂಡವ್ರೆ, ಬ್ರೋ ಹೇಳಿರಿ, ಎರಡು ನಿಮಿಷ ಹೇಳಿರಿ, ಬರ್ತೀನಿ. ಯಾರೋ ಬಂದ್ರು ಅನ್ಕೊಂಡ್ರ? ಈಗಲೂ ಗೊತ್ತಾಗ್ತಾ ಇಲ್ವಾ? ಹೌದ, ಆರಾಮ ಸೋಮನೆ ಹಂಗೆ. ಗಾಡಿ ಓನರ್ ಇಂದ ನಮ್ಮ ಲೋಕೇಶ್ ಬರೋ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದಾರೆ. ಸ್ಟಾಪ್ ಮಾಡಿ ಜಾಗದಲ್ಲಿ ಫುಲ್ ಫೋಟೋಶೂಟ್. ಲೋಕೇಶ್ ಬಾ, ಸ್ಮೈಲ್ ಮಾಡಿ. ಓಕೆ, ಸೊ ಫೋಟೋಶೂಟ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಜನ ತುಂಬ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಫೋಟೋಗೆ ಅಂತ. ಸೊ ಬೆಟರ್ ಹೊರಡೋದು. ಹಣ ಮೈಲೇಜ್ ಕೊಡುತ್ತಣ್ಣ, ಈ ಡ್ರಿಂಕ್ಸ್ ಎಲ್ಲ ಮಾಡಿಬಿಟ್ಟು ಫೋಟೋ ತೆಕ್ಕೊಳಕ್ಕೆ ಹತ್ತತ್ತು ಕೂತ್ಕೋತಾ ಇದ್ರು. ಸೊ ಸ್ವಲ್ಪ ಕಂಟ್ರೋಲ್ ಮಾಡೋಕೆ ಕಷ್ಟ ಆಯಿತು, ಅದಕ್ಕೆ ಹೊರಟುಬಿಟ್ವಿ. ಓಕೆ, ಸೊ ಇವಾಗ ನೆಕ್ಸ್ಟು ಎಲ್ಲೂ ಸ್ಟಾಪ್ ಇಲ್ಲ, ಬೇಕಾಗಿರೋದೆಲ್ಲ ತೊಗೊಂಡ್ವಿ. ಈಗ ಹೋಗಿ ಮನೆ ಹತ್ರನೇ ಸ್ಟಾಪ್ ಮಾಡೋದು ಆ್ಯಂಡ್ ಊಟ ಮಾಡೋದು. ಊಟ ತೊಗೊಳಕ್ಕೆ ಸ್ಟಾಪ್ ಮಾಡಿದ್ದಲ್ಲಿ ಇನಲ್ಲಿ ಫೈನಲ್ಲಿ ಹೆಂಗೆ ಗುರುವಿದು ಗಿಡಗಳು ಹಿಂಗೆ ಬೆಳ್ಕೊಂಬಿಟ್ಟಿದೆ, ಗಿಡಗಳೇ ಸ್ವಾಗತ ಕೋರ್ತಾ ಇದೆ. ಓಕೆ, ನನ್ನ ಆಶೀನ ತಗೊಂಬಂದಿಲ್ಲಿಗೆ ಎಷ್ಟೋ ತಿಂಗಳುಗಳಾಗೋಗಿತ್ತು ಗುರು, ವರ್ಷನೇ ಆಯಿತು ಅಂದ್ಕೊಳ್ಳಿ. ಬರೀ ಕಾರಲ್ಲೇ ಬರೋದು, ಬರೀ ಕಾರಲ್ಲೇ ಬರೋದಾಗೋಗಿತ್ತು. ನಾನು ಇವತ್ತು ಆಶಿ ಜೊತೆ ಗರುಡನು ತರ್ಬಿಟ್ಟು ನಮ್ಮ ಪಾರ್ಕಿಂಗಲ್ಲಿ ನಿಲ್ಸೋವಂಥ ಅದೃಷ್ಟ ಸಿಕ್ಕಿದೆ. ಪಾರ್ಕಿಂಗಲ್ಲಿ ಜಾಗ ಇಲ್ವಲ್ಲ ಬ್ರೋ? ಸದ್ಯಕ್ಕೆ ಫೈಲ್ಸ್ ಎಲ್ಲ ಕುತ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ
ಆ್ಯಂಡ್ ರೆಗ್ಯುಲರ್ ಬಂದಾಗ ಎಲ್ಲೇ ಹೋಗಲಿ ಏನೇ ಮಾಡಲಿ ಯಾವುದೇ ರೈಡಿಗೆ ಹೋಗಲಿ ಫಸ್ಟ್ ಮಾಡೋ ಕೆಲಸ ಡೆಸ್ಟಿನೇಷನ್ ರೀಚ್ ಆಗಿ ರೂಮಲ್ಲೆಲ್ಲ ಸ್ಟೇ ಆದರೆ ಮಾಡೋ ಮೊದಲನೇ ಕೆಲಸನೇ ಫೈಲ್ಸ್ನ ಟ್ರಾನ್ಸ್ಫರ್ ಮಾಡೋದು. ಬಿಕಾಸ್ ಹೇಳೋಕ್ಕಾಗಲ್ಲ, ಲೇಸಿ ಆಗಿಬಿಟ್ರೆ ಇಲ್ಲ ಮಲ್ಕೊಂಬಿಟ್ರೆ ನೆಕ್ಸ್ಟ್ ಡೇ ಹರಿಬರಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಬೈ ಚಾನ್ಸ್ ನಮ್ಮ ಕೆಟ್ಟ ಲಕ್ಕಿಗೆ ದುರ್ಲಕ್ಕಿಗೆ ಅಕಸ್ಮಾತ್ ಫೈಲ್ಸ್ ಏನಾದರೂ ಯಾವ್ದಾದ್ರು ಕರೆಕ್ಟ್ ಆಯಿತು ಅಂದರೆ ಗೊತ್ತು ಆಗೋದಿಲ್ಲ. ಸೊ ಬೆಟರ್ ಅಕಸ್ಮಾತ್ ಏನಾದರೂ ಚೇಂಜಸ್ ಇದು ಮಾಡಬೇಕಂದ್ರೆ ಒಂದ್ಸರಿ ಫುಟೇಜಸ್ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋದು. ಬಿಕಾಸ್ ಎಷ್ಟೋ ಮಾತಾಡಿರ್ತೀವಿ, ಎಷ್ಟೋ ಲಾಗ್ ಮಾಡಿರ್ತೀವಿ. ಸದ್ಯಕ್ಕೆ ಇವಾಗ ಅದನ್ನೇ ಮಾಡ್ತಾ ಇರೋದು. ಅಲ್ಲಿ ನಮ್ಮ ಲೋಕೇಶ್ ಬ್ರೋ ಮಾಡ್ತಾವ್ರೆ, ಇಲ್ಲಿ ನಾನು ಕುತ್ಕೊಂಡು ಮಾಡ್ತಾ ಇದ್ದೀನಿ ಶಿಸ್ತಾಗಿ ತಂಪಾಗಿ. ವೈರ್ ಕಟ್ಟಾಗ್ಬಿಟ್ಟಿದೆ, ಹೀಗೆ ಇದು ಕಟ್ಟಾಗ್ಬಿಟ್ಟಿತ್ತು. ನಾನು ಅಲ್ಲಿ ಬ್ರೇಕ್ ತಗೊಂಡಾಗ ಬ್ರೋ ಏನು ಬ್ರೋ ಅಲರ್ಟ್ ಐತೆ ಅಂತ ಅಂದಾಗ ಓ ಕಟ್ಟಾಗ್ಬಿಟ್ಟೈತೆ ತವಾಗ ಗೊತ್ತಾಯ್ತು ಅವ್ರಿಗೆ. ಒಳ್ಳೆ ಮಜಾ ಇತ್ತು, ಒಳ್ಳೆ ರೈಡು. ಸೊ ಇದನ್ನು ಮಾಡಿಬಿಟ್ಟು ಅದಾದಮೇಲೆ ಆರಾಮಾಯ್ತು. ಹೌದೌದು, ಪೀಸಾಗಿ ಸ್ಲೋ ಆಗಿ ಬಂದ್ವಿ. ಏನು ಅರ್ಜೆಂಟ್ ಇಲ್ಲ, ಬೇಗ ಹೋಗ್ಬೇಕು ಅಂತ ಟೈಮ್ ತೊಗೊಳ್ಳೋಣ, ಅರ್ಜೆಂಟ್ ಮಾಡ್ಕೊಳ್ಳೋಕ್ಬೇಡ. ಸದ್ಯಕ್ಕೆ ಇದು ಮಾಡಿ ಮುಗಿಸಿ ಅದಾದಮೇಲೆ ಊಟಕ್ಕೆ ಊಟ ಮಾಡ್ಬಿಟ್ಟು ಮಲ್ಕೊಂಡ್ರೆ ಸಾಕಾಗಿದೆ. ಸೊ ಊಟ ಎಲ್ಲ ತೊಗೊಂಬಂದ್ವಿ, ಎಲ್ಲಿ ಸ್ಟಾಪ್ ಮಾಡಿದ್ವಲ್ಲ ಅಲ್ಲಿಂದನೇ. ಆ್ಯಂಡ್ ಏನು ಹೇಳಿ, ನಮ್ಮ ಗಾಡಿಗಳನ್ನ ನೋಡೋಕ್ಕೆ ಖುಷಿ, ಅವಲೇ ತೋರಿಸಿಲ್ಲ ಅಲ್ವಾ, ನೋಡಿ ಲೈನಪ್ ಹೆಂಗಿದೆ ಅಂತ. ಸಖತ್ ಅಪ್ಗ್ರೇಡೆಡ್. ಆ್ಯಕ್ಚುಲಿ ನಾವೆಲ್ಲ ಇದಕ್ಕೆ ಹೋಗಿದ್ವಿ ಗೋವಾಗೆ, ಗೋವಾ ವ್ಲಾಗ್ಸಲ್ಲಿ ನೋಡಿ ಪ್ಯಾನಿಯರ್ಸ್ ಇರಲಿಲ್ಲ, ಇವ್ರದ್ದು ಅಷ್ಟೇ ಪ್ಯಾನಿಯರ್ಸ್ ಇರಲಿಲ್ಲ. ಸೊ ಇದೊಂಥರ ಅವತ್ತಿನ ಡೇಸ್ಗು ಇವತ್ತಿನ ಡೇಸ್ಗೂ ಡಿಫ್ರೆನ್ಸು. ಸೊ ಮಾನ್ಸೂನ್ ರೈಡ್ ಜೊತೆಲಿ ಮಾಡ್ತಾ ಇದ್ದೀವಿ, ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಗಾಡಿ. ಆ್ಯಂಡ್ ಲೈಫಲ್ಲಿ ಇದೇ ಥರ ಎಲ್ಲ ಅದರಲ್ಲೂ ಅಪ್ಗ್ರೇಡ್ ಹಾಕ್ಕೊಂಡು ಹೋದರೆ ಖುಷಿ, ಸಂತೋಷ, ಅದೇ ಪ್ರೋಗ್ರೆಸ್ಸು, ಅದೇ ಜೀವನ. ಏನು ಇಷ್ಟೊಂದು ಹೇಳ್ತಾ ಇದ್ದೀನಿ, ಮೋಟಿವೇಶನ್ ಮಂಡೇ ಗೈಸ್, ಕುತ್ಕೊಳ್ಳೋಣ ತರ್ಸ್ಡೇ. ಬಟ್ ಈ ವ್ಲಾಗ್ ಬರೋದು ಮಂಡೇ, ಮಂಡೇ ಇಲ್ಲ ಯಾವಾಗ ಹಾಕ್ತೀನೋ. ಓಕೆನಾ, ಮೋಟಿವೇಶನ್ ಆ ದಿನ ಕುತ್ಕೊಳ್ಳೋಣ, ಇಲ್ಲೇ ತಿನ್ನೋಣ ಹೊರಗಡೆ ಆರಾಮಾಗಿ. ಚೆನ್ನಾಗಿದೆ ಜಾಗ, ಫುಲ್ ನೇಚರ್ ವೈಬ್ಸು. ಹೊರಗಡೆ ಎಲ್ಲ ಫುಲ್ಲು ಕತ್ಲು, ಸುತ್ತಮುತ್ತ ಏನು ಕಾಣ್ತಾಯಿಲ್ಲ, ಫುಲ್ಲು ಕತ್ಲು. ಸೊ ಇಲ್ಲಿ ಕುತ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ತಿನ್ನೋಣ. ನೋಟಿಸ್ ಮಾಡಿ ಆ ಹುಡುಗನ ನೋಡಿ, ಅಲ್ಲಿ ಆ ಹುಡುಗ ಏನು ತೋರಿಸ್ತಾವನೆ, ಇನ್ನು ಸ್ಕೂಲ್ಗೆ ಹೋಗ್ತಾವನೋ ಏನೋ ಗೊತ್ತಿಲ್ಲ, ಮಿಡಲ್ ಫಿಂಗರ್ ತೋರಿಸ್ಕೊಂಡು ಹೋಗ್ತಾವನೆ. ನನಗೂ ತೋರಿಸ್ದ, ನಮ್ಮ ಲೋಕೇಶ್ ಬ್ರೋ ಅವ್ರನ್ನ ಓವರ್ಟೇಕ್ ಮಾಡ್ದ, ಅಲ್ಲೂ ತೋರಿಸ್ದ ಫಾರ್ ನೋ ರೀಸನ್. ಈಗಿನ ಜನ್ರೇಷನ್ ಗ್ಯಾಪ್ ಅಂತೀರಾ ಇಲ್ಲ ಏನಂತೀರೋ ಗೊತ್ತಿಲ್ಲ.